ನಮಸ್ಕಾರ ವೀಕ್ಷಕರೇ, ಜನರ ಟಿವಿ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ನೈರ್ಮಲ್ಯೀಕರಣದತ್ತ ದೀಪ ಹೆಜ್ಜೆ, ಶಾಸಕ ನಡಹಳ್ಳಿ. ಮುದ್ದೇಬಿಹಾಳ. ಪಟ್ಟಣದ ನೈರ್ಮಲ್ಯೀಕರಣ ಸುಧಾರಣೆಯ ಉದ್ದೇಶದಿಂದ ಹಾಗೂ ನ್ಯಾಯಾಲಯಕ್ಕೆ, ವಿಧಾನಸೌಧ, ವಿವಿಧ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಅಲ್ಪ ಮೊತ್ತ ಪಾವತಿಸಿ ಪೇ ಆ್ಯಂಡ್ ಯೂಸ್ ಶೌಚಗೃಹವನ್ನು ನಿರ್ಮಿಸಲಾಗಿದೆ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಪಟ್ಟಣದ ಉಡ್ಕೋ ರಸ್ತೆಯಲ್ಲಿ ನ್ಯಾಯಾಲಯದ ಪಕ್ಕದಲ್ಲಿ 2015-16 ಸಾಲಿನಲ್ಲಿ 14ನೇ ಹಣಕಾಸು ಯೋಜನೆಯ 6.75 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಲಾದ ಹಣ ಪಾವತಿಸಿ ಬಳಸುವ ಶೌಚಗೃಹವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿ ಮುಖಂಡರಾದ ಮಲ್ಕೇಂದ್ರಗೌಡ ಪಾಟೀಲ್, ಪುರಸಭೆ ಸದಸ್ಯರಾದ ಸಂಗಮ ದೇವರಹಳ್ಳಿ, ಅಶೋಕ್ ಹೊನಹಳ್ಳಿ, ಸಹನಾ ಬಡಿಗೇರ್, ಚನ್ನಪ್ಪ ಕಂಟಿ, ಮಾಜಿ ಸದಸ್ಯ ರಾಜು ಬಳ್ಳೊಳ್ಳಿ, ರಾಜಶೇಖರ ಹೊಳಿ, ಪುನೀತ್ ತಿಪ್ಪರಿಗಿ, ಹನುಮಂತರಾಯ ದೇವರಹಳ್ಳಿ, ಶಿವಬಸವ ಸಜ್ಜನ್, ಮಾಣಿಕ್ ದಂಡಾವತಿ, ಬಸವರಾಜ್ ಗಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ಶೇಖರಪ್ಪ ಈಳಿಗರ್, ಯೋಜನಾಧಿಕಾರಿ ರಮೇಶ್ ಮಾಡವಾಳ್, ಕಂದಾಯಾಧಿಕಾರಿ ಎಂಬಿ ಮಾಡಿಗಿ ಮತ್ತಿತರರು ಇದ್ದರು. ಇದಕ್ಕೂ ಮುನ್ನ ಪಟ್ಟಣದ ವೀರೇಶ್ವರ ನಗರ, ಗಣೇಶ ನಗರಕ್ಕೆ ತೆರಳುವ ರಸ್ತೆ ಸುಧಾರಣೆ ಕಾಮಗಾರಿಗೆ ಶಾಸಕ ನಡಹಳ್ಳಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ವಿಕ್ರಮ್ ಒಸ್ವಾಲ್, ಡಾಕ್ಟರ್ ಎಸ್ ಬಿ ವಡವಡಿಗಿ, ಮಾಣಿಕ್ ಚಂದ್ ದಂಡಾವತಿ, ಶಿವು ದಡ್ಡಿ ಅಧಿಕಾರಿಗಳಾದ ರಾಮರಾವ್ ರಾಠೋಡ್, ಗುತ್ತಿಗೆದಾರ ವೆಂಕಟೇಶ್ ಮತ್ತಿತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.